ಸೊ ಈ ರಾಜ್ಯ ಏನು ಹೇಳ್ತಿದ್ರು, ಕೇಂದ್ರದಲ್ಲಿ ದಿಲ್ಲಿನಲ್ಲಿ ನಮ್ಮದೇ ಸರ್ಕಾರ ಬರಬೇಕು, ರಾಜ್ಯದಲ್ಲಿ ನಮ್ಮದೇ ಪಕ್ಷದ ಆ ಪಕ್ಷದ ಸರ್ಕಾರನೇ ಬರಬೇಕು, ಸ್ವರ್ಗ ಸೃಷ್ಟಿ ಮಾಡಿಬಿಡ್ತೀವಿ. ಇದಕ್ಕೇನ ಏನು ಭಾಷಣ ಹೊಡೆದೇ ಹೊಡೆದು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ, ಕರ್ನಾಟಕದಲ್ಲಿ ಸ್ವರ್ಗ. ಕರ್ನಾಟಕದಲ್ಲಿ ಸ್ವರ್ಗ ಏನ್ ಬೇಕಾದ್ರೂ ಮಾಡ್ಬಿಡ್ತೀವಿ ನೋಡಿ ಹಿಂಗಾಗಿದೆ. ಆಮೇಲೆ ಯಡಿಯೂರಪ್ಪನವ್ರು ಹೇಳ್ತಾರೆ ಭಾಷಣ ಮಾಡುವಾಗ, ರಾಜ್ಯಪಾಲರು ಭಾಷಣ ಕೊಡುವಾಗ, ಉತ್ತರಕ್ಕೆ ಉತ್ತರ ಕೊಡುವಾಗ, ಜನ ನಮ್ಮ ಪರವಾಗಿದ್ದಾರ್ರಿ, ಪೀಪಲ್ ಆರ್ ವಿತ್ ಅಸ್. ಅದಕ್ಕೆ ನಾವು 25 ಜನ MPಗಳು ಗೆದ್ದಿರೋದು, ಅದಕ್ಕೆ 15 ಜನದಲ್ಲಿ ನಾವು 12 ಜನ ಇದನ್ನ ಗೆದ್ದಿರೋದು. ಪೀಪಲ್ ಆರ್ ವಿತ್ ಅಸ್, ಪೀಪಲ್ಸ್ ಮ್ಯಾಂಡೇಟ್ ಈಸ್ ವಿತ್ ಅಸ್. ಮತ್ತೆ ಏನ್ ಮಾಡ್ತಾ ಇದ್ದೀರಿ ನೀವೆಲ್ಲ ಅಷ್ಟೊಂದು ದಿವಸ ಅನ್ಯಾಯ ಆಯ್ತಾ ಇದೆಯಲ್ಲಪ್ಪ? ಐ ಹೋಪ್ ನೀವೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತ ಒಪ್ಕೋತೀರಿ ಅಂತ ಅನ್ಕೊಂಡಿದ್ದೀನಿ ನಾನು. ಅನ್ಯಾಯ ಆಗ್ತಾ ಇದೆ ಅಂತ ಒಪ್ಕೊಂಡಿದ್ರಿ, ಜನಗಳಿಗೆ ಗೊತ್ತಿಲ್ಲ ಪಾಪ ಇದು. ಅವ್ರಿಗೇನು ಗೊತ್ತು 15 ಫೈನಾನ್ಸ್ ಕಮಿಷನ್ ಅಂದ್ರೆ ಏನು ಗೊತ್ತು, ಯಾವ ರೀತಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಲ್ಲಿ ಏನ್ ಮಾಡಿದ್ದಾರೆ ಅಂತ ಗೊತ್ತು, GST ಕಾಂಪನ್ಸೇಷನ್ ಅಂದ್ರೆ ಗೊತ್ತಾಗುತ್ತಾ ಅವ್ರಿಗೆ? ಪಾಪ ಪೀಪಲ್ ಆರ್ ವಿತ್ ಅಸ್. ಮುಚ್ಚಿ ಬಾಯಿನ ನೀವು